ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಸಂಚಿಕೆಯ ಚಿಂತನ ಕಾರ್ಯಕ್ರಮದ 263ನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಹಿಂದಿನ ಸಂಚಿಕೆಯಲ್ಲಿ ತಮಗೆ ಮಹಾಸತಿ ಅನುಸೂಯ ಸೀತೆಯಿಂದ ಸೀತೆಯ ಚರಿತ್ರೆಯನ್ನು ಕೇಳ್ತಾಳೆ ಮತ್ತು ಬಹಳ ಸಂತೋಷ ಪಡ್ತಾಳೆ, ಉಡುಗೊರೆಯನ್ನು ಕೊಟ್ಟಿರ್ತಾಳೆ. ಅದನ್ನೇ ಅವಳು ಹೇಳ್ತಾಳೆ, ನಿನ್ನ ಏನು ನಾನು ಹೇಳ್ತಾ ಇದ್ದೆಯಲ್ಲ, ನಿನ್ನ ಧ್ವನಿ ಆಯಿತು, ಹೇಳುವಂಥ ಒಂದು ಶೈಲಿ ಆಯಿತು, ಎಲ್ಲ ಭಾಳ ನನಗೆ ಇಂಪ್ರೆಷನ್ ಆಗಿದೆ, ನನ್ನನ್ನು ಬಹಳ ಆಕರ್ಷಣೆ ಮಾಡಿದೆ, ನನ್ನ ಮ್ಯಾಗ ಬಹಳಷ್ಟು ಅದು ತನ್ನ ಪ್ರಭಾವವನ್ನು ಬೀರಿದೆ. ಅದಕ್ಕೆ ನಿನ್ನ ಕಥೆ ಇದ್ದು ಕೇಳಿದಂಗೆ ಆಯ್ತು, ನಾನು ಇನ್ನೊಂದು ನಾ ಕೊಟ್ಟಂಥ ಉಡುಗೊರೆಗಳನ್ನು ನೀನು ತೊಟ್ಕೊಂಡು ಬಾ, ಈಗ ರಾತ್ರಿ ಆಗ್ತಾ ಇದೆ, ಅದಕ್ಕೆ ಮುಂದೆ ರಾಮನ ಹೋಗಿ ಸೇರು, ಮುಂದೆ ಸೇರುಪೂರ್ವದಲ್ಲಿ ನಾನು ಕೊಟ್ಟಂಥ ಉಡುಗೆ ತೊಡುಗೆಗಳನ್ನು ತೊಡ್ಕೊಂಡು ಬಾ, ನನ್ನ ಕಣ್ಣು ತುಂಬ ನಿನ್ನ ಸೌಂದರ್ಯವನ್ನು ನೋಡ್ತೀನಿ ಅಂತ ಹೇಳಿದಾಗ ಸೀತೆ ಏನು ಮಾಡ್ತಾಳಂದ್ರೆ ಅನಸೂಯಾಳ ಇಚ್ಛೆಯಂತೆ ಸೀತೆ ವಸ್ತ್ರಾಭರಣಗಳನ್ನು ತೊಟ್ಟಳು, ಅವರಿಗೆ ವಂದಿಸಿ ರಾಮನತ್ತ ನಡೆದರು. ಅವಳ ಪ್ರಕಾರ ಹೇಳಿಕೆ ಪ್ರಕಾರ ಅವಳ ಕೊಟ್ಟಂಥ ಎಲ್ಲ ವಸ್ತ್ರಾಭರಣಗಳನ್ನು ಧರಿಸ್ತಾಳೆ, ಮುಂದೆ ಬಂದು ನಿಲ್ತಾಳೆ ಮತ್ತು ಅವಳಿಗೆ ನಮಸ್ಕಾರ ಮಾಡಿದಕ್ಕೆ ಅವಳು ತನ್ನ ರಾಮನ ಸೇರಲಿಕ್ಕೆ ಹೋಗಿಬಿಡ್ತಾಳೆ. ಶೃಂಗಾರದಲ್ಲಿ ಸೀತೆಯನ್ನು ಕಂಡ ರಾಮ ಆನಂದಿತನಾದ, ರೇಷ್ಮೆ ಬಟ್ಟೆಗಳನ್ನು ಹಾಕಿರ್ತಾಳೆ, ಮೈ ತುಂಬ ಆಭರಣ ಹಾಕಿರ್ತಾಳೆ, ಬರೋದನ್ನು ನೋಡಿ ರಾಮ ಬಹಳ ಅಂದರೆ ಬಹಳ ಸಂತೋಷ ಅನಿಸ್ತಿದೆ. ರಾಮ ಏನು ಮಾಡ್ಯಾನಂದ್ರೆ ರಾಮಾಯಣದ ಉದ್ದಕ್ಕೂ ಸೀತೆಯ ಸೌಂದರ್ಯವನ್ನು ಬಹಳ ಚಂದಾಗಿ ವರ್ಣನೆ ಮಾಡ್ತಾನೆ. ಅವ ಪ್ರಲಾಪದಲ್ಲಿನೂ ವರ್ಣನೆ ಮಾಡ್ತಾನೆ, ವಿರಹದಲ್ಲಿನೂ ವರ್ಣನೆ ಮಾಡ್ತಾನೆ, ಸುಖವಾಗಿದ್ದಾಗ ಸುಖದ ಕ್ಷಣಗಳಲ್ಲಿಯೂ ಕೂಡ ಸೀತೆಯ ಸೌಂದರ್ಯವನ್ನು ವರ್ಣನೆ ಮಾಡ್ತಾನೆ. ಇಲ್ಲಿ ಕೂಡ ಅವನೇನು ಮಾಡ್ತಾನೆ, ಅವಳು ಆಕೆ ಶೃಂಗಾರವಾಗಿ ಬರುವುದನ್ನು ಕಂಡ ಬಹಳ ಆನಂದ ಆಗ್ತಿದೆ. ಅನಸೂಯ ನೀಡಿದ ಎಲ್ಲ ಕಾಣಿಕೆಗಳನ್ನು ರಾಮನಿಗೆ ತೋರಿಸಿದ. ನೋಡಿ, ಗಂಡ ಹೆಂಡತಿ ಇರಬೇಕಾದ ಏನಂದ್ರೆ ನಿಷ್ಠೆ, ಇದಕ್ಕೆ ಅಂತಾರೆ. ಅನಸೂಯ ಕೊಟ್ಟಂಥ ಕಾಣಿಕೆಗಳನ್ನು ರಾಮನಿಗೆ ತೋರಿಸ್ತಾಳೆ. ನೋಡು, ಇವೆಲ್ಲ ಇವರು ಕೊಟ್ಟಿದ್ದಾಳೆ, ನನಗೆ ಉಟ್ಕೋದ್ರೆ ಉಟ್ಕೊಂಡು ಬಂದೆ. ಇದನ್ನು ನಾವು ಇವತ್ತಿಗೆ ತಂದುಬಿಟ್ಟು ಅಂದ್ರೆ ಕೆಲವೊಂದು ಹೆಣ್ಮಕ್ಕಳಲ್ಲಿ ಇಂಥ ವಿಚಾರವೂ ಇರ್ತದಲ್ಲ, ಯಾರು ಕೊಟ್ಟರು, ಏನು ಕೊಟ್ಟರು, ಯಾರು ಕೊಟ್ಟರು, ಏನು ಹೇಳಕ್ಕೆ ಹೋಗು ಮೊದಲು ನೋಡಿ, ಗಂಡ ಕೇಳೋಕ್ಕಿಂತ ಮೊದಲು ಹೇಳ್ಕೋಬೇಕು. ಇವು ಕೆಲವೊಂದು ಕಾಣಿಕೆಗಳಲ್ಲಿ ಉಡುಗೊರೆಗಳಲ್ಲಿ ಏನಾಗ್ತಿದೆ, ಮನುಷ್ಯನ ಮನಸ್ಸು ಬಹಳ ಸಂಕುಚಿತ. ಈಗ ಗಂಡ ಹೆಂಡಿದ ಉದಾಹರಣೆಗೆ ಹೇಳ್ತೇನೆ, ಅವ್ರು ಯಾರೋ ಒಬ್ಬರು ಸ್ನೇಹಿತನೇ ಕೊಟ್ಟಿರ್ತಾರೆ, ಅಥವಾ ಬಾಲ್ಯ ಸ್ನೇಹಿತ ಕೊಟ್ಟಿರ್ತಾನೆ, ಅಥವಾ ಯಾರೋ ಸಂಬಂಧಿಕರು ಒಂದೇನೋ ಕಾಣಿಕೆ ಕೊಟ್ಟಿರ್ತಾರೆ, ಏನೋ ಕೊಟ್ಟಿರ್ತಾರೆ, ಅದನ್ನು ಈ ಗಂಡಗೆ ಹೇಳೋದಿಲ್ಲ, ಇವ್ರಿಗೆ ಹೇಳದೇ ಇರ್ತಾ ಹಂಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಒಂದ್ಸಲ ಅವ್ರಿಗೆ ಏನಾಗ್ತಿದೆ ಕೇಳಿ ನೋಡಿ, ಕಂಡ ಅಂದಾಗ ಇದು ನಾವು ಕೊಟ್ಟೆಲ್ಲ, ಇದನ್ನು ಎಲ್ಲಿಂದ ತಂದು ಅಂತ ಹೇಳಿ ಅವರಲ್ಲಿ ಸಂದೇಹಗಳು ಶುರುವಾಗಿಬಿಡ್ತಾವ. ಅಂಥವು ಕೂಡ ಜಗಳಕ್ಕೆ ಕಾರಣ ಆಗ್ತವೆ. ನೋಡಿ, ಸೀತೆ ಎಷ್ಟು ಇದ್ದಾಳಂದ್ರೆ ಬಂದ ತಕ್ಷಣ ರಾಮನಿಗೆ ಹೇಳ್ತಾಳೆ, ನೋಡು ಮಾತೆ ಅನಸೂಯ ಇವೆಲ್ಲ ನನಗೆ ಆಭರಣಗಳನ್ನು ಕೊಟ್ಟಿದ್ದಾಳೆ, ಈ ವಸ್ತ್ರಗಳನ್ನು ನಾನು ಕೊಟ್ಟಿದ್ದಾಳೆ, ಅದನ್ನು ಉಟ್ಕೊಂಡು ನಾನು ಮುಂದೆ ಬಂದೇನೆ, ಇದು ಮಾತಾ ಅನಸೂಯ ಕೊಟ್ಟಂಥ ಉಡುಗೆಗಳು ಅಂತ ಹೇಳಿ ರಾಮನ ಮುಂದೆ ಅಲ್ಲಿ ಸ್ಪಷ್ಟವಾಗಿ ಅವುಗಳ ಬಗ್ಗೆ ಹೇಳ್ತಾಳೆ. ಸೀತೆ, ರಾಮ, ಲಕ್ಷ್ಮಣ ಸೀತೆಗೆ ಕೊಟ್ಟಂಥ ಈ ಕಾಣಿಕೆಗಳನ್ನು ರಾಮ ಲಕ್ಷ್ಮಣ ಕಂಡು ಆನಂದಿತರಾದರು. ಅನಸೂಯ ಸೀತೆಗೆ ಕೊಟ್ಟಂಥ ಎಲ್ಲ ಕಾಣಿಕೆಗಳನ್ನು ನೋಡ್ತಾರೆ. ನೋಡಿ ಇಬ್ಬರು ಅಣ್ಣ ತಮ್ಮ ಏನು ಮಾಡ್ತಾರೆ, ಬಹಳ ಆನಂದಿತರಾಗ್ತಾರೆ. ಚಂದ್ರಮುಖಿ ರಾಮ ಲಕ್ಷ್ಮಣ ರಾಮ ಲಕ್ಷ್ಮಣ ಸೀತೆ ಆತಿಥ್ಯ ಸ್ವೀಕರಿಸಿ ಅತ್ರಿ ಆಶ್ರಮದಲ್ಲಿ ರಾತ್ರಿ ಕಳೆದರು. ರಾಮನಿಗೆ ಯಾವಾಗಲೂ ಚಂದ್ರಮುಖಿ ರಾಮ ಅಂತ ಕರಿತಿರ್ತಾರೆ. ಮುಖ ಅವನದು ಚಂದ್ರಗತನ ಇರ್ತಿದೆ, ಚಂದ್ರನ ಹಂಗೆ ಹೊಳಪಿರ್ತಿದೆ, ಇದು ಬಣ್ಣ ಶ್ಯಾಮವರ್ಣ, ಚಂದ್ರನ ಜೊತೆ ಮುಖ ಇರ್ತದೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಇದಾಗಿ ಹೊಳಪುಳ್ಳದು ಆಗಿರ್ತದೆ. ಅದಕ್ಕೆ ರಾಮ ಲಕ್ಷ್ಮಣ ಸೀತೆ ಏನು ಮಾಡ್ತಾರೆ, ಸಂಜೆ ಆಗಿರ್ತದೆ, ಕತ್ಲಾಗ್ತದೆ, ಅದಕ್ಕೆ ಋಷಿ ಮುನಿಗಳು ಸಹಿತ ಹೇಳ್ತಾರೆ, ಯಾರು ಅತ್ರಿ ಮುನಿಗಳು ಹೇಳ್ತಾರೆ, ರಾತ್ರಿ ಆಗಿದೆ, ಇವತ್ತು ಒಂದು ದಿವಸ ನಮ್ಮ ಅತಿಥಿಗಳಾಗಿ ನಮ್ಮ ಆಶ್ರಮದಲ್ಲಿ ಇದ್ದು ರಾತ್ರಿ ಕಳೆದು ಮುಂಜಾನೆ ನಿಮ್ಮ ಪ್ರವಾಸವನ್ನು ಮುಂದುವರಿಸಿ, ನಿಮ್ಮ ಪಯಣವನ್ನು ಮುಂದುವರಿಸಂತೆ ಹೇಳ್ತಾರೆ. ಅವರದ ಅದರ ಪ್ರಕಾರ ಆತಿಥ್ಯವನ್ನು ಸ್ವೀಕರಿಸಿ ಅತ್ರಿ ಆಶ್ರಮದಲ್ಲಿ ರಾತ್ರಿಯನ್ನು ಕಳೀತಾರೆ. ಮಾರನೇ ದಿನ ನಸುಕಿನಲ್ಲಿ ಎದ್ದು ನಿತ್ಯ ಕ್ರಮ ಮುಗಿಸಿ ಅತ್ರಿಮುನಿ ಅನಸೂಯಾಗಿ ವಿದಾಯ ಹೇಳಿದರು. ಅವತ್ತು ರಾತ್ರಿ ಕಳೀತಾರೆ, ಮುಂಜಾನೆ ಎದ್ದು ನಿತ್ಯ ಕ್ರಮಗಳನ್ನೆಲ್ಲ ಮುಗಿಸ್ಕೊಳ್ತಾರೆ, ಪಯಣಕ್ಕೆ ಹೊರಡಲು ಸಿದ್ಧರಾಗ್ತಾರೆ. ಆ ಮುನಿ ಅತ್ರಿಮುನಿ ಮುಂದೆ ಮತ್ತು ಅನಸೂಯಾಳ ಮುಂದೆ, ಮಾತೆ ಅನಸೂಯಾಳ ಮುಂದೆ ಬಂದಿತ್ತು.
ಅವಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿ ಉಪಕಾರ ಮಾಡಿದಂಥ ಒಂದು ದಿವಸ ಈ ಆತಿಥ್ಯ ಕೊಟ್ಟು ರಾತ್ರಿ ಇಟ್ಕೊಂಡಿದ್ದಂಥ ಉಪಕರಣ ಅದು ಋಣಾನ ಅದು. ಅದಕ್ಕೆ ನಾವೇನು ಮಾಡಬೇಕು, ನಮ್ಮ ಧರ್ಮ ಅದು, ಮನುಷ್ಯನ ಧರ್ಮ ಉಪಕಾರ ಮಾಡಿದವನಿಗೆ ಸ್ಮರಿಸ್ಬೇಕು ನಾವು. ಕೃತಜ್ಞತೆಯನ್ನು ಸಲ್ಲಿಸಿ, ಕೃತಜ್ಞತೆ ಅಲ್ಲ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಇವತ್ತು ಕೃತಜ್ಞತೆ ಕಡಿಮೆ ಆಗ್ತಾ ಹೊಂಟಿದೆ, ಕೃತಜ್ಞತೆ ಹೆಚ್ಚಿದೆ. ಉಪಕಾರ ಮಾಡಿದವನ ಹಾಳೆಯಿಂದ ಮಾಡಲಿ ಅನ್ನುವಂಥ ವಿಚಾರಗಳನ್ನು ಈ ಜನ ಮಾಡ್ತಿರ್ತಾರೆ. ಅದಕ್ಕೆ ಇಲ್ಲಿ ಅವ್ರೇನು ಮಾಡ್ತಾರೆ, ತಮಗೆ ಏನವರು ಉಪಕಾರ ಮಾಡಿರ್ತಾರೋ ಅದನ್ನು ಸಲ್ಲಿ ಇದನ್ನು ಹೇಳ್ತಾರೆ, ಕೃತಜ್ಞತೆಗಳಂತ ಹೇಳಿ ವಿದಾಯ ಹೇಳ್ತಾರೆ. ದಾರಿಯಲ್ಲಿ ಭೇಟಿಯಾದ ಮುನಿಗಳು ರಾಮ ಲಕ್ಷ್ಮಣ ಸೀತೆ ಕಂಡು ರಾಮನಿಗೆ ನುಡಿದರು. ಆಶ್ರಮ ಬಿಟ್ಟ ಮುಂದೆ ಹೊಂಟಿರ್ತಾರೆ ದಟ್ಟಾರಣ್ಯದಲ್ಲಿ. ಅಲ್ಲಿ ಅದೇ ಮಾರ್ಗವಾಗಿ ಕೆಲವೊಂದು ಋಷಿ ಮುನಿಗಳು ತಮಗೆ ಮೊದಲು ಹೇಳಿದೆ, ಕರ ರಾಕ್ಷಸರ ಕರ ಮತ್ತು ಅವನ ಸಂಗಡಿಗರ ರಾಕ್ಷಸ ಸಂಗಡಿಗರ ಉಪಟಳ ಚಿತ್ರಕೂಟದಲ್ಲಿ ನಿತ್ಯ ಹೆಚ್ಚುತ್ತಿದ್ದಂತೆ ಋಷಿ ಮುನಿಗಳು ಒಬ್ಬೊಬ್ಬರಾಗಿ ಚಿತ್ರಕೂಟವನ್ನು ತೊರೀತಾರೆ. ಅದೇ ಪ್ರಕಾರ ರಾಮ ಲಕ್ಷ್ಮಣ ಸೀತೆಯೂ ಕೂಡ ಕೆಲವೊಂದು ಋಷಿ ಮುನಿಗಳು ಹೇಳ್ತಾರೆ, ನೀವು ಇರೋದು ಸರಿಯಾಗೋದಿಲ್ಲ, ನೀವು ಇದನ್ನು ಬಿಟ್ಟು ಹೋಗ್ರಿ ಅಂತ ಹೇಳಿದಾಗ ಅವು ರಾಮ ಲಕ್ಷ್ಮಣ ಸೀತೆ ಚಿತ್ರಕೂಟವನ್ನು ಬಿಟ್ಟ ಈ ಕಡೆ ಬರ್ತಾರೆ. ಚಿತ್ರಕೂಟದಾಗ ಕೇವಲ 21 ದಿವಸ ಇರ್ತಾರೆ. ಹಿಂದೆ ನಾನು ತಮಗೆ ಹೇಳಿದ್ದೀನಿ, ನೀವು ಒಂದು ವೇಳೆ ತುಳಸಿದಾಸರ ರಾಮಾಯಣದಲ್ಲಿ ಓದಿದ್ರಂತ, ತುಳಸಿದಾಸರು 11.5 ವರ್ಷ ಇದ್ರು ಅಂತ ಹೇಳ್ತಾರೆ. ನೋಡಿ ಅಲ್ಲಿ ಒಂದು ಅದನ್ನು ಪುಣ್ಯಕ್ಷೇತ್ರವನ್ನಾಗಿ ಮಾರ್ಪಾಡು ಮಾಡ್ಕೊಂಡಾರ ಅವ್ರು. ಬರೇ 21 ದಿವಸ ಇದ್ರಲ್ಲಿ ರಾಮಭಾ ದಿನಗಳವರೆಗೆ ಇದ್ದದ್ದು ಯಾವುದಪ್ಪ ಅಂದರೆ ದಕ್ಷಿಣದಾಗದು ಇವತ್ತಿನ ಮಧ್ಯಪ್ರದೇಶದಲ್ಲಿ. ಮಧ್ಯಪ್ರದೇಶ ಈಗೇನು ಜಬಲ್ಪುರ್ ಇದೆ, ಜಬಲ್ಪುರ್ ಸುತ್ತಮುತ್ತ ಮುಂದೆ ನರ್ಮದಾ ನದಿ ಇದೆ ಒಂದು ದಂಡೆಗುಂಟ, ಇಲ್ಲಿ ತನಕ ಪಂಚವಟಿ ತನಕ ಇದು ಪವಿತ್ರ ಭೂಮಿ ಅದು. ಯಾಕಂದ್ರೆ ಅಲ್ಲೇನ ಅವರು 10 ವರ್ಷಕ್ಕಿಂತ ಹೆಚ್ಚು ದಿನಗಳನ್ನು ವರ್ಷಗಳನ್ನು ಕಳೆದಾರ ಅವರು. 10 ವರ್ಷಕ್ಕಿಂತ ಹೆಚ್ಚು ವರ್ಷಗಳನ್ನು ಕಳೆದದ್ದಂದರೆ ಈ ಪ್ರದೇಶದಲ್ಲಿ ಚಿತ್ರಕೂಟದಲ್ಲಿ ಅಲ್ಲ. ಇದೊಂದು ವ್ಯತ್ಯಾಸ ಮಾರ್ಪಾಡಿದೆ. ಆದರೆ ಯಾವ ಜನ ಹೇಳ್ತಾರೆ 11 ವರ್ಷ ಚಿತ್ರಕೂಟದಾಗಿದ್ದರು ಅಂತಲೇ ಹೇಳ್ತಿರ್ತಾರೆ. ಅದು ತಪ್ಪು, ಅದು ವಾಲ್ಮೀಕಿ ರಾಮಾಯಣ ಪ್ರಕಾರ ಕೇವಲ 21 ದಿವಸ ಇರ್ತಾರೆ. ಲೆಕ್ಕದ ಭಾಳ ಕ್ಲಿಯರಾಗಿ ಕೊಡ್ತಾರೆ ವಾಲ್ಮೀಕಿಯವರು. ಈಗ ಅವ್ರು ಏನು ಮಾಡಿದ್ರು ಅಂದರೆ ದಕ್ಷಿಣದತ್ತ ಅಂದರೆ ಇದೆ ಯಾವುದು ದಂಡಕಾರಣ್ಯದ ಒಳಗಡೆಗೆ ಪ್ರವೇಶ ಮಾಡ್ತಾರೆ. ಮುಂದುವರೆದು ಈ ದಾರಿಗುಂಟ ಉಳಿದ ಮುನಿಗಳನ್ನು ಹೊಂಟಿರ್ತಾರೆ. ಅವರ ರಾಮ ಲಕ್ಷ್ಮಣ ಸೀತೆಯನ್ನು ನೋಡಿಕೊಂಡು ರಾಮನಿಗೆ ಹೇಳ್ತಾರೆ ಅವರು, ಓ ರಾಮ, ಈ ಅರಣ್ಯದಲ್ಲಿ ನರಭಕ್ಷಕ ರಕ್ತ ಪಿಪಾಸಿ ಕ್ರೂರ ಮೃಗಳಿ ಪ್ರಾಣಿಗಳಿವೆ. ಈ ಅರಣ್ಯ ದಟ್ಟ ಅರಣ್ಯ ಐತೆ, ಇಲ್ಲಿ ರಾಕ್ಷಸರು ಬಾಳಿದಾರೆ, ನರಭಕ್ಷಕರು ಇದ್ದಾರೆ, ಕ್ರೂರ ಪ್ರಾಣಿಗಳನ್ನು ಇದ್ದಾವ. ಮತ್ತು ನಿಮ್ಮ ಜೊತೆಗೆ ನಿಮ್ಮ ಹೆಮ್ಮಡದಿಯನ್ನು ಕರ್ಕೊಂಡು ಹೊಂಟಿದ್ರಿ, ನೀವು ಎಚ್ಚರದಿಂದ ಈ ಅರಣ್ಯದಲ್ಲಿ ನೀವು ಮಾರ್ಗವನ್ನು ಸಾಗಿರಿ ಅಂತ ಹೇಳ್ತಾರೆ. ಮುನಿ ರಾಜ ಅನ್ನದೇ ಎಲ್ಲರನ್ನೂ ಭಕ್ಷಿಸುವವು. ಅವು ಯಾವ ರಾಜನ ನೋಡುವ ಕ್ರೂರ ಪ್ರಾಣಿ ಮುಂದೆ ರಾಜ ಮತ್ತು ರಂಕ ಎಲ್ಲ ಒಂದೇ, ದಪ್ಪ ಮನುಷ್ಯ ಅಶಕ್ತ ಮನುಷ್ಯನೂ ಒಂದೇ, ಮಗು ಮತ್ತು ಮುದುಕನು ಒಂದೇ. ಅವು ಯಾರನ್ನೂ ಸ್ಪೇರ್ ಮಾಡೋದಿಲ್ಲ, ನರಭಕ್ಷಕರಾಗಲಿ ಕ್ರೂರ ಪ್ರಾಣಿಗಳಾಗಲಿ ಅನ್ನ ಸಿಕ್ತಿಲ್ಲೋ ಅವು ಏನು ಮಾಡ್ತಾವೆ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಂಡು ಬಿಡ್ತಾವೆ. ಅದಕ್ಕೆ ಅವ್ರು ಹೇಳ್ತಾರೆ ಈ ಯಾರನ್ನೂ ಬಿಡೋದಿಲ್ಲ, ಅವು ಸಿಕ್ಕ್ರೆ ಅಂದರೆ ಈ ಅವು ನಿಮ್ಮನ್ನ ಕೊಂದು ಬಿಡ್ತಾವ, ಅವು ನಿಮ್ಮನ್ನು ತಿಂದು ಬಿಡ್ತಾವ ಅನ್ನುವಂಥ ಒಂದು ಇದರಲ್ಲಿ ಆ ಋಷಿ ಮುನಿಗಳು ಅವರಿಗೆ ಎಚ್ಚರಿಕೆಯಿಂದ ಪಯಣ ಬೆಳೆಸಲಿಕ್ಕೆ ಹೇಳ್ತಾರೆ. ಈ ಮಾರ್ಗದಲ್ಲಿ ಹೋಗು, ಇಷ್ಟೇ ಅಲ್ಲ ಮತ್ತು ರಾಮನಿಗೆ ಹೇಳ್ತಾರೆ, ಓ ರಾಮ, ಮುನಿಗಳು ಹಣ್ಣು ಗಡ್ಡೆ ಹುಡುಕಲು ಬಳಸುವ ಈ ಮಾರ್ಗದಲ್ಲಿ ಹೋಗು. ಈಗ ಇದೇನೈತೆ ಅಲ್ಲ ನಾವು ಹೊಂಟಿದ್ದು, ಇದು ಭಾಳ ಇದು ಕೆಟ್ಟ ಮಾರ್ಗದ ಇನ್ನೊಂದು ಮಾರ್ಗ ಆ ಕಡೆ ಹೊಂಟಿದ್ದಲ್ಲ, ಆ ಮಾರ್ಗದಿಂದ ಹೋಗು ನೋಡಿ. ಆ ಮಾರ್ಗದಲ್ಲಿ ಏನಿದೆ ಅಂದರೆ ಋಷಿ ಮುನಿಗಳಿಗೆ ಬೇಕಾದಂಥ ಗಡ್ಡೆಗೆಣಸು ತಿನ್ನೋಕ್ಕೆ ಎಲ್ಲರೂ ವ್ಯವಸ್ಥೆಗಳಿವೆ, ಸೌಕರ್ಯಗಳು ಸಿಗ್ತಾವೆ. ನೈಸರ್ಗಿಕವಾಗಿ ನಿಸರ್ಗದತ್ತವಾಗಿ ಬರುವಂಥ ಎಲ್ಲ ನಮ್ಮ ಸೌಕರ್ಯಗಳು ನಮ್ಗೆ ಸಿಗ್ತಾವೆ, ನಮ್ಮ ಅಗತ್ಯಗಳನ್ನು ಪೂರೈಸಿಕೆ ಮಾಡಲಿಕ್ಕೆ ಆಗ್ತಿದೆ ಮತ್ತು ಅಲ್ಲಿ ಅಷ್ಟೊಂದು ಅಪಾಯಕಾರಿ ಇಲ್ಲ. ಅದಕ್ಕೆ ನಾವು ಈ ಮಾರ್ಗದಿಂದ ಹೋಗೋಣಂತೇಳಿ ರಾಮನಿಗೆ ಅವರು ಮಾರ್ಗವನ್ನು ತೋರಿಸ್ತಾರೆ. ಅಪಾಯಕಾರಿ ಅರಣ್ಯದಲ್ಲಿ ಸೀತೆ ಲಕ್ಷ್ಮಣ ಜೊತೆ ರಾಮ ಮುನಿ ತೋರಿದ ದಾರಿ ಹಿಡಿದು ಸೂರ್ಯ ದಟ್ಟ ಮೋಡಗಳನ್ನು ಪ್ರವೇಶಿಸಿದಂತೆ ದಟ್ಟಾರಣ್ಯ ಹೊಕ್ಕ ರಾಮ. ಆ ಋಷಿ ಮುನಿ ಮಾತು ಕೇಳ್ತಾರೆ, ಮುಂದೆ ಅವರೇನು ತೋರಿಸಿರ್ತಾರಲ್ಲ ಮಾರ್ಗನ ಆ ಮಾರ್ಗವಾಗಿ ರಾಮ ಲಕ್ಷ್ಮಣ ಸೀತೆ ಹೋಗ್ತಾರೆ, ದಟ್ಟಾರಣ್ಯವನ್ನು ಪ್ರವೇಶ ಮಾಡ್ತಾರೆ. ದಟ್ಟಾರಣ್ಯವನ್ನು ಇಲ್ಲಿ ವಾಲ್ಮೀಕಿಯವರು ಯಾವುದಕ್ಕೆ ಹೋಲಿಸ್ತಾರಂದ್ರೆ ದಟ್ಟ ಮೋಡಗಳ ಮಧ್ಯೆ ಸೂರ್ಯ ಯಾವ ರೀತಿಯಾಗಿ ಪ್ರವೇಶ ಮಾಡ್ತಾನೆ ಆ ರೀತಿಯಾಗಿ ದಟ್ಟಾರಣ್ಯವನ್ನು ಈ ಮೂವರು ಪ್ರವೇಶ ಮಾಡಿದರು ಅಂತ ಹೇಳಿ ಹೇಳ್ತಾನೆ. ಇಲ್ಲಿಗೆ ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡ ಮುಕ್ತಾಯವಾಗ್ತಿದೆ. 119 ಸರ್ಗಗಳು. ನಾನು
ಇವನ್ನ ಎಷ್ಟಂದ್ರೆ 117 ಸರ್ಗಕ್ಕೆ ಕೇಳ್ತಾನೆ. ಅಂದರೆ ಕೆಲವೊಂದು ಸರ್ಗಗಳಲ್ಲಿ ಏನಿದೆ ಅವು ರಿಪೀಟು ಅದಾವ, ಇನ್ನು ಕೆಲವೊಂದು ಮಾರ್ಪಾಡುಗಳಿವೆ, ಇನ್ನು ಕೆಲವೊಂದು ಅಸಂಬದ್ಧತೆಗಳಿಂದ ಕೂಡಿದೆ. ಅದಕ್ಕಾಗಿ ಅವನು ಎಲ್ಲ ಬಿಟ್ಟುಕೊಂಡು ನೇರವಾಗಿ ಯಾವುದು ಬರ್ತಿದೆ ಅನ್ನುವಂಥದ್ದನ್ನ ಇಟ್ಕೊಂಡು ನಾನು ಈ ಅಯೋಧ್ಯಾ ಕಾಂಡವನ್ನು ರಚಿಸಿರುವೆ. ಇಲ್ಲಿ ತನಕ ನಾನು ಇದು ನನ್ನ ಪುಸ್ತಕ ರೂಪದಲ್ಲಿದೆ. ಅದು ಕಾಂಡ ವಾಯುಜನೂ ಇವೆ ಮಹಾಕಾವ್ಯ, ಮತ್ತು ಇನ್ನೊಂದು ಸಮಗ್ರ ಅಂದರೆ ಮೂರು ಸಂಪುಟಗಳಲ್ಲಿ ಬಂದಿದೆ. ಶ್ರೀಮದ್ ವಾಲ್ಮೀಕಿ ರಾಮಾಯಣ ಮಹಾಕಾವ್ಯ ದರ್ಶನಂ ಭಾಗ 1, ಭಾಗ 2, ಭಾಗ 3. ಅಂದರೆ ಏನಿದೆ, ಒಂದು ಕಡೆಗೆ ಕಾವ್ಯವನ್ನು ನಾವು ಆಡುವ ಭಾಷೆಯಲ್ಲಿ ಕೊಟ್ಟದ್ದಿದೆ, ಇಲ್ಲಿ ತನಕ ನಿಮ್ಮಂದು ಪಠನ ಮಾಡಿ ಹೇಳಿದ್ದನು ಅದೇ. ಎರಡನೇ ಭಾಗ ಸಾರಾಂಶ ಇದೆ, ಮೂರನೇ ಭಾಗದಾಗ ಆಲೋಚನೆಗಳಿವೆ. ಅಂದರೆ ಸಂದರ್ಭಗಳು ಯಾವ್ಯಾವ ಬಂದು ಏನದು, ಅದಕ್ಕೆ ಟಿಪ್ಪಣಿಗಳು ಬೇಕಾಗ್ತವೆ. ಅವು ಎಲ್ಲನೂ ನಮಗೆ ಓದುಗರಿಗೆ ಸಹಜವಾಗಿ ರಾಮಾಯಣ ವಾಲ್ಮೀಕಿ ರಾಮಾಯಣದ ಪರಿಚಯವಾಗಲಿ ಅಂಥೇಳಿ ಅಷ್ಟೊಂದು ಪ್ರಯತ್ನದಿಂದ ಬಹಳಷ್ಟು ಆಕರ ಗ್ರಂಥಗಳನ್ನು ತಗೊಂಡು ಈ ಪುಸ್ತಕಗಳನ್ನು ಗ್ರಂಥಗಳನ್ನು ರಚನೆ ಮಾಡೇನೆ. ಇದ್ರ ಬಗ್ಗೆ ನೀವು ಹೆಚ್ಚಿಗೆ ತಿಳ್ಕೊಳ್ಬೇಕಾಗಿತ್ತಾನೆ, ಯಾಕಂದರೆ ಹಿಂದಿನ ಈ ಭಾಗಗಳಲ್ಲಿ ಸಾರಾಂಶ ಎಲ್ಲ ಆಲೋಚನೆ ಭಾಗದಲ್ಲಿ ಇನ್ನಷ್ಟು ಬಹಳಷ್ಟು ಈಗೇನು ಹೇಳಲು ಇದಕ್ಕಿಂತ ಹೆಚ್ಚು ವಿಚಾರಗಳನ್ನು ನಿಮಗೆ ಅಲ್ಲಿ ಓದಲಿಕ್ಕೆ ಸಿಗ್ತಿದೆ. ಅವನು ಹೋದ್ರಿ ಇಲ್ಲಿ ತನಕ ನಾನು ಈ ಎರಡು ಕಾಂಡಗಳನ್ನು ಜೊತೆ ಎರಡು ಕಾಂಡಗಳನ್ನು ಹೇಳೇನೆ. ಕಾಂಡಗಳನ್ನು ಪ್ರಾರಂಭ ಮಾಡುವ ಪೂರ್ವದಲ್ಲಿ ವಾಲ್ಮೀಕಿಯವರ ಮಹಾ ಇನ್ನೊಂದು ಯಾವುದು ಗ್ರಂಥ ಅಂದರೆ ಅದು ಮಹಾರಾಮಾಯಣ. ಮಹಾರಾಮಾಯಣಕ್ಕೆ ಯೋಗ ವಾಸಿಷ್ಠ ಅಂತ ಕರೀತಾರೆ. ಅಲ್ಲಿ ಆತ್ಮೋದ್ಧಾರದ ಬಗ್ಗೆ ಇದೆ. ಮನುಷ್ಯ ಮೋಕ್ಷವನ್ನು ಹೊಂದಬೇಕಾಗಿತ್ತಂದ್ರೆ ಏನು ಮಾಡಬೇಕು ಅನ್ನುವ ಹಂಗೆ ಆರು ಕಾಂಡಗಳು ಬರ್ತಾವೆ. ಈ ಕಾಂಡಗಳಂದರೆ ಸವಾಲುಗಳಿವು, ಸಮಸ್ಯೆಗಳಿವು, ಇವಕ್ಕೆ ನಾವು ಕಾಂಡಗಳಂತ ಕರಿತೇವೆ. ಮುಂದೆ ಅವು 32,000 ಶ್ಲೋಕಗಳಿವೆ ಮಹಾರಾಮಾಯಣದಲ್ಲಿ, ಮತ್ತು ಆರು ಕಾಂಡಗಳಿವೆ. ಅದರ ಸಂದರ್ಭ ಯಾವುದಂದರೆ ರಾಮ ಬಾಲಕನಾಗಿದ್ದ ಕಿಶೋರಾವಸ್ಥೆಯಲ್ಲಿ ಇದ್ದಾಗ ಅವನೇನೋ ಒಂದು ವೈರಾಗ್ಯದಲ್ಲಿ ಬರ್ತಾನೆ, ಎಲ್ಲ ತ್ಯಾಗ ಮಾಡಿ ಹೋಗ್ಬೇಕಂತ ಹೇಳಿರ್ತಾನೆ. ಅದನ್ನು ಒಂದು ರಾಮನ ಜೊತೆಗೆ ಚರ್ಚೆಗಾಗಿ ಒಂದು ಧಾರ್ಮಿಕ ಇದನ್ನು ಕರೆದಿರ್ತಾರೆ, ಸ್ಪಿರಿಚುವಲ್ ಮೀಟನ್ನು ಕರೆದಿರ್ತಾರೆ, ಧಾರ್ಮಿಕ ಸಭೆಯನ್ನು ಕರೆದಿರ್ತಾರೆ. ಆ ಸಭೆಯಲ್ಲಿ ಅದ್ರ ಬಗ್ಗೆ ಈಗಾಗಲೇ ಹಿಂದೆ ನಾನು ತಮಗೆ ಹೇಳಿದ್ದೇನೆ, ವಾಲ್ಮೀಕಿಯವರು ಅಲ್ಲಿ ಬಂದಿರ್ತಾರೆ. ಆ ಒಂದು 22 ದಿನದ ಸಭೆಯಲ್ಲಿ ನಡೆದಂತಹ ಚರ್ಚೆ, ಆಧ್ಯಾತ್ಮಿಕ ಚರ್ಚೆ ತತ್ವಗಳನ್ನೇ ವಾಲ್ಮೀಕಿಯವರು ಮುಂದೆ ಅದನ್ನು ಮಹಾರಾಮಾಯಣ ಯೋಗ ಅಥವಾ ಅರ್ಥಾತ್ ಯೋಗ ವಶಿಷ್ಠ ಅಂತ ಆ ಗ್ರಂಥವನ್ನು ಹೊರಗ್ತಾರೆ. ಆ ನಂತರದ ಇದು ಯಾವುದಂದರೆ ರಾಮಾಯಣ. ರಾಮಾಯಣದಾಗ ಅಲ್ಲೇ ಒಂದು ಮುಂದುವರಿತಿದೆ. ಕ್ರೌಂಚ ಪಕ್ಷಿಯ ಪ್ರಲಾಪದ ಬಗ್ಗೆ ಹೇಳ್ತಿದ್ದಾಗ ಅಲ್ಲೇ ಅವರೇ ಹೇಳಿಬಿಡ್ತಾರೆ. ಚವನ ಮುನಿ ಹೇಳ್ತ ಚವನ ಕವಿ ಇರ್ತಾನೆ, ಜಾವಾಲಿ ಪಂಡಿತ್ ಇರ್ತಾನೆ, ವಿಶ್ವಾಮಿತ್ರರು ಇರ್ತಾರಲ್ಲಿ, ವಶಿಷ್ಠರು ಇರ್ತಾರೆ. ಅವಾಗ ಚವನನ ಹೇಳ್ತಾನೆ, ನೋಡು ನಾವು ಇಲ್ಲಿ ತನಕ ಬರೆದಿದ್ದೆಲ್ಲ ಗಾಯತ್ರಿ ಛಂದಸ್ಸು ಶೈಲಿಯಲ್ಲಿದೆ, ಅದಕ್ಕೆ ಅದರಾಗ ಇದು ಕೊಡ್ತಾ ಇಲ್ಲ, ನೀನು ನೋಡಿದೀಯ ಅದನ್ನು, ನಿನಗೆ ಅನುಭವ ಇದೆ, ನಿನಗೆ ಹೇಗೆ ತಿಳ್ತಿದೆ ಹಾಗೆ ಅದನ್ನು ಶ್ಲೋಕ ರೂಪದಲ್ಲಿ ತಂದು ಬಿಡು ಅಂದಾಗ ಅವರು ಅಲ್ಲೇ ನಿಂತ್ಕೊಂಡು ವಾಲ್ಮೀಕಿಯವರು ಮಹಾನಿಷ ಅದನ್ನುವಂಥ ಒಂದು ಶ್ಲೋಕವನ್ನು ಹೇಳ್ತಾರೆ. ಅದ ಏನೇನೋ ಅದಕ್ಕೆ ಅನುಷ್ಠವ ಛಂದಶಾಸ್ತ್ರ, ಹೊಸ ಛಂದಶಾಸ್ತ್ರಗಳು ಹುಟ್ಟಾಗ್ತಾರೆ ಅವರು. ಅಂದರೆ 16 ಉಚ್ಚಾರಾಕ್ಷರಗಳ 2 ಪಂಕ್ತಿಗಳಂದರೆ ಟೋಟಲ 16 ಉಚ್ಚಾರಾಕ್ಷರಗಳು. ಗಾಯತ್ರಿಯರಲ್ಲಿ 12 24 ಬರ್ತಾವೆ, ಚೇಂಜಸ್ ಇದೆ. ಆನಂತರ ಅನುಷ್ಠುಭ ಛಂದಶಾಸ್ತ್ರ ಆದ ನಂತರ ಛಂದಶಾಸ್ತ್ರ ಓದಾಕ್ಷಕ್ಕೊಂದು ಇಲ್ಲಿ ತನಕ ಮತ್ತು ಅನೇಕ ಛಂದಸ್ಸು ಶಾಸ್ತ್ರ ಛಂದಸ್ಸು ಶೈಲಿಗಳು ಬೆಳಕಿಗೆ ಬಂದಾವ. ರಾಮಾಯಣ ಮಾತ್ರ ಸಂಪೂರ್ಣ ರಾಮಾಯಣವನ್ನು ವಾಲ್ಮೀಕಿಯವರು ಅನುಷ್ಠೂಭ ಛಂದಶಾಸ್ತ್ರ ಶೈಲಿಯಲ್ಲೇ ಬರ್ತಾರೆ. ಅಂದರೆ ಶ್ಲೋಕದ ದ್ವಿಪಂಕ್ತಿ 2 ಪಂಕ್ತಿ, ಮೊದಲೇ ಪಂಕ್ತಿದ ಮೊದಲೇ ಇದ್ರಾಗ 16, ಎರಡನೇದ್ರಾಗ 16, ಇದರಲ್ಲೇನಿದೆ. ಆದರೆ ಇದನ್ನು ಹೊರತುಪಡಿಸಿ ಹುಡುಕಿ ರಾಮಾಯಣಗಳು ಬರ್ತಲ್ಲ, ಉದಾಹರಣೆಗೆ ತುಳಸಿ ರಾಮಾಯಣ ತಗೊಂಡ್ರೆ ಅವರು ಚತುಷ್ಪದಗಳಲ್ಲಿ ಬರೆದಾರೆ, 4 ಲೈನ್ದ ಪದಗಳಲ್ಲಿ ಬರ್ತಾರೆ, ಅದಕ್ಕೆ ಭಾಳ ವ್ಯತ್ಯಾಸ ಇದೆ. ಅದಕ್ಕೆ ಇಲ್ಲಿ ಬಾಲರಾಮಾಯಣ ಬಾಲಕಾಂಡದಲ್ಲಿ ರಾಮನಿಗೆ ಬಾಲ್ಯದ ಅವಸ್ಥೆಯಲ್ಲಿ ಬಂದಂಥ ಸವಾಲುಗಳು ಅವನ್ನ ಒಂದು ಮೊದಲೇ ಸವಾಲು ಅಂದರೆ ಇದನ್ನೇ ಯಾವುದು ವೈರಾಗ್ಯದಿಂದ ಹೊರಗೆ ಬರೋದು. ಎರಡನೇ ಸವಾಲು ಯಾವುದಂದರೆ ಏನು 15-16 ವರ್ಷ ತುಂಬಿರೋದಿಲ್ಲ, ಅವನ ವಿಶ್ವಾಮಿತ್ರರು ಏನು ಮಾಡ್ತಾರೆ ತಾಟಕ ಅರಣ್ಯಕ್ಕೆ ಕರ್ಕೊಂಡು ಹೋಗ್ತಾರೆ ರಾಕ್ಷಸಿಗಳನ್ನು ವಧೆ ಮಾಡಲಿಕ್ಕೆ, ಅಲ್ಲಿ ಸಿದ್ಧಾಶ್ರಮ ಕರ್ಕೊಂಡು ಹೋಗಿರ್ತಾರೆ. ಅಲ್ಲಿಂದ ಅದನ್ನು ಅಲ್ಲಿ ತನಕ ಹೋಗೋದು ನಡ್ಕೊಂಡು ಹೋಗೋದು, ಅಲ್ಲಿ ರಾಕ್ಷಸರ ಜೊತೆ ಹೋರಾಟ ಮಾಡಿ ಅವ್ರನ್ನ ಕೊಲ್ಲೋದು. ಆ ನಂತರ ಅಲ್ಲಿಂದ ಎಲ್ಲಿ ಜನಕಪೂರಕ ಬಂದ ಅಲ್ಲಿ ಸೀತೆಯನ್ನು ಗೆದ್ದು ಮದುವೆಯಾದು, ಇವು ಎಲ್ಲ ಅವನ ಮುಂದೆ ಇರುವಂಥ ನೋಡಿ. ಶಿವಧನುಷ್ಯ ಎತ್ತುವುದು ಒಂದು ಸವಾಲನ, ಆ ರಾಕ್ಷಸರನ್ನು ಸಂಹಾರ ಮಾಡೋದು ಒಂದು ಸವಾಲನ,
ಮತ್ತು ಬದುಕಿನಾಗ ವೈರಾಗ್ಯದ ಜೊತೆಗೆ ಬದುಕನ್ನು ನಡೆಸ್ಕೊಂಡು ಹೋಗುದು ಒಂದು ಸವಾಲನ್ನು ಅದಕ್ಕೆ ಬಾಲಕಾಂಡ ಅಂತ ಕರೆದರು. ಅರಣ್ಯಕಾಂಡದಾಗ ಏನು ಬರ್ತಿದೆ, ಮದುವೆಯಾಗಿ ಒಂದು ವರ್ಷಕ್ಕೆ ತಂದೆಗೆ ಸಹಾಯಕನಾಗಿ ಉಳಿದಿರ್ತಾನೆ, ಗಂಡ ಹೆಂಡತಿ ಇಬ್ಬರು ಸುಖವಾಗಿರ್ತಾರೆ. ಒಂದು ವರ್ಷ ಆದ ನಂತರ ತಂದೆಗೆ ಆಲೋಚನೆ ಬರ್ತಿದೆ, ನನಗೆ ಮೂಪು ಬಂದಿದೆ, ಮುದುಕಾಗ್ಯಾನ, ರಾಮ ಹಿರಿಮಗ ಅದಾನ, ಮುಂದೆ ನಮ್ಮ ಪರಂಪರೆ ನಮ್ಮ ನಿಯಮದ ಪ್ರಕಾರ ಧರ್ಮಸೂತ್ರದ ಪ್ರಕಾರ ರಾಮನ ಪಟ್ಟಾಭಿಷೇಕಂತ ಹೇಳಿ ಅದನ್ನು ಆ ವಿಷಯವನ್ನು ಸಭೆ ಮುಂದಿಟ್ಟಾಗ ಸಭಾದಾಗ ಎಲ್ಲರೂ ಪ್ರಜೆಗಳು ಅವರು ಮಂತ್ರಿಗಳು ಎಲ್ಲರೂ ಸಾಮಂತರು ಸೇರಿಕೊಂಡು ಯೋಗ್ಯ ನಿರ್ಧಾರದ ರಾಮನನ್ನೇ ಪಟ್ಟಗಟ್ಟಂತ ಹೇಳ್ತಾರೆ. ರಾಮನ ಪಟ್ಟಗಟ್ಟುವ ಸಂದರ್ಭದಲ್ಲಿನೇ ಪ್ರಶ್ನೆ ಒಂದು ಎದುರಿಗೆ ಬರ್ತದೆ, ಸವಾಲು ಒಂದು ಎದುರಿಗೆ ಬರ್ತದೆ. ಏನಂದರೆ ಮಂತ್ರಿ ಮೂಲಕ ಬರ್ತಿದೆ, ವಾಲ್ಮೀಕಿಯವರು ಹೇಳ್ತಾರಲ್ಲೇ ಮಂತ್ರಿಯನ್ನು ಹೇಳ್ತಾ ಇದ್ರೆ, ಒಂದು ಸಲ ರಾಮ ಈ ಪಟ್ಟವನ್ನು ಏರಿದಂದರೆ ನಿನ್ನ ಮಕ್ಕಳು ಏನಾಗ್ತಾರಲ್ಲ ಅವರು ಅಲ್ಲಿ ಒಂದು ನಿಯಮ ಇರ್ತದೆ, ಇದ್ದಂಥವರನ್ನು ಕೊಲೆ ಮಾಡಬಹುದು ಅಥವಾ ಅವರು ಅವನಿಗೆ ಸಹಾಯಕನಾಗಿ ಇಲ್ಲ ಬೇರೆ ಬೇರೆ ಕಡೆಗೆ ಅವನು ಪಟ್ಟ ಕಟ್ಟಿಸ್ಬೋದು, ಸಹಾಯಕನಾಗಿ ಉಳಿಬಹುದು. ಆದರೆ ಈ ಪಟ್ಟ ಅವನಿಗೆ ಸಿಗುವುದಿಲ್ಲ, ರಾಮನಿಂದ ಹುಟ್ಟುವಂಥ ಮಕ್ಕಳಿಗೇನೆ ಇದು ಸಿಗ್ತಿದೆ, ಹಿರಿಯ ಆಗಿದ್ದರಿಂದ ಅವನ ಮಕ್ಕಳಿಗೆ ಪಟ್ಟ ಬರ್ತಿದೆ. ಭರತನಿಗೂ ರಾಮನಿಗೂ ಏನು ಭಾಳ ದಿನಗಳ ವ್ಯತ್ಯಾಸ ಇದೆ, ಕೆಲವೇ ಗಳಿಗೆಗಳ ವ್ಯತ್ಯಾಸ ಇದೆ, ಇಬ್ಬರು ಸಮ ವಯಸ್ಸಿನವರು ಕೆಲವೇ ಗಳಿಗೆಗಳಲ್ಲಿ ಹೆಚ್ಚು ಕಡಿಮೆ ಇದೆ. ಅಷ್ಟೇ ಪರಾಕ್ರಮಿ ನಿನ್ನ ಮಗ ಇದ್ದಾನೆ, ಒಂದು ಸಲ ನನ್ನ ಮಗ ಈಗ ಏನು ಅವಕಾಶ ಇದೆ ರಾಜನಾಗುವ ಈ ಅವಕಾಶ ತಕ್ಕಂದ್ರೆ ಕೊನೆಯವರಿಗೆ ಅವಂಥ ಅವಕಾಶವಿಲ್ಲ, ನೀನು ಜನ್ಮ ಕೊಟ್ಟ ಮಾತ್ರಕ್ಕೆ ನಿನ್ನ ಮಗನಿಗೆ ಈ ಹಕ್ಕನ್ನು ಕೊಡಿಸಿಕೊಡಬೇಕು. ಹೆಂಗೆ ಕೊಡಿಸಿಕೊಡ್ಬೇಕಂದ್ರೆ ನಿನಗೊಂದು ಅವಕಾಶ ಇದೆ, ಈಗಾಗಲೇ ದಶರಥ ನಿನಗೆ ಎರಡು ವರಗಳನ್ನು ಕೊಟ್ಟನು, ಯುದ್ಧದಾಗ ನೀ ಅವನನ್ನು ಇದನ್ನು ಮಾಡಿ ರಕ್ಷಣೆ ಮಾಡಿದ್ದಕ್ಕಾಗಿ ಆ ವರಗಳನ್ನು ಈಗ ನೀನು ಕೇಳಿಬಿಡು. ರಾಮನ ನಿನ್ನ ಮಗನಿಗೆ ಪಟ್ಟಾಭಿಷೇಕ ಕೇಳು, ಬರೀ ಪಟ್ಟಾಭಿಷೇಕ ಅಷ್ಟೇ ಕೇಳಬೇಡ, ಪಟ್ಟಾಭಿಷೇಕ ಕೇಳಿದ್ರೆ ರಾಮ ಇಲ್ಲಿ ಉಳಿದಂದ್ರೆ ಮತ್ತೆ ಅದು ನಿನ್ನ ಮಗನು ಸರಿಯಾಗಿ ರಾಜ್ಯಭಾರ ಮಾಡ್ಕೊಂಡು ಹೋಗಕ್ಕೆ ಆಗೋದಿಲ್ಲ. ಅದಕ್ಕೆ ರಾಮನ ಭರತ ಬರೋಕಿದ್ದಕ್ಕೂ ರಾಮನನ್ನು ಅರಣ್ಯಕ್ಕೆ ಅಟ್ಟಿ ಬಿಡೋದು. ಭರತನಿಗೆ ಪಟ್ಟಾಭಿಷೇಕ 14 ವರ್ಷದಾಗಿ ಉಳಿದಿರ್ತಾನೆ, ಮತ್ತು 14 ವರ್ಷ ದಂಡಕಾರಣ್ಯದಲ್ಲಿ ಏನೋ ಯುವದ ರಾಕ್ಷಸರಿದ್ದಾರೆ, ಕ್ರೂರ ಪ್ರಾಣಿಗಳಿದ್ದಾವೆ, 14 ವರ್ಷ ಅಲ್ಲಿ ಇದ್ದುಕೊಂಡು ಬರೋದು ಅಷ್ಟೊಂದು ಅವನು ಉಳಿದು ಬರ್ತಾನಂತ ಅಂತ ಒಂದು ಭರವಸೆ ಇರುವುದಿಲ್ಲ. 14 ವರ್ಷದ ಏನೆಲ್ಲ ಚೇಂಜ್ ಆಗಿರೋದನ್ನು ಈ ಒಂದು ವಿಚಾರವನ್ನು ಮನವರಿಕೆ ಮಾಡಿಕೊಟ್ಟಾಗ ಅವಳು ಆ ಪ್ರಶ್ನೆಯನ್ನು ಹೇಳ್ತಾರೆ. ಆ ಒಂದು ಕಾರಣದಿಂದಾಗಿ ತಂದೆ ವಚನ ಪಾಲಿಸುವುದಕ್ಕಾಗಿ ರಾಮ ಅರಣ್ಯಕ್ಕೆ ಬರ್ತಾನೆ, ಅವನ ಜೊತೆಗೆ ಅವನು ಮಡದಿನೂ ಬರ್ತಾಳೆ, ತಮ್ಮನೂ ಬರ್ತಾನೆ, ಯಾಕಂದ್ರೆ ನೆರಳಾಗಿರ್ತಾನೆ ಲಕ್ಷ್ಮಣ. ನಿಜವಾಗಿಯೂ ಲಕ್ಷ್ಮಣದ ಬಗ್ಗೆ ನೋಡಬೇಕಾದ್ರೆ ರಾಮನ ಜೀವನದಕ್ಕೂ ಕೊನೆಗಂತೂ ಬಹಳ ದುರಂತ ಬರ್ತಿದೆ. ಅದಕ್ಕೆ ಆವಾಗ ಏನಾಗ್ತಿದೆ, ಇದು ಅರಣ್ಯಕ್ಕೆ ನೋಡಿ ಪಟ್ಟಗಟ್ಟಬೇಕಾದದ್ದು ಒಂದು ಸವಾಲಾಗಿ ಬಂದಿತ್ತು ಅವನಿಗೆ, ಅರಣ್ಯಕ್ಕೆ ಹೋಗುವುದು ಒಂದು ಸವಾಲಾಗಿ ಬಂತು, ಎಲ್ಲನೂ ಸ್ವೀಕಾರ ಮಾಡಿದ್ದವನು, ಮುಂದೆ ನಡ್ಕೋ ರಥದ ಮೂಲಕ ಬಂದರು, ನಂತರ ನಡ್ಕೊಂತ ಹೋಗ್ಬೇಕಲ್ಲ, ಗಂಗಾ ನದಿ ದಾಟಿದ ನಂತರ ನಡ್ಕೊಂತ ಹೋಗೋದು, ಗುಡ್ಡದಾಗಿರ್ಬೇಕು, ನಡ ಸನ್ಯಾಸಿಯಾಗಿ ಉಳಿಬೇಕು, ಸನ್ಯಾಸಿಯಾಗಿ ಉಳಿಬೇಕು 14 ವರ್ಷ ತೆಗಬೇಕು ಅನ್ನೋ ಒಂದು ದೊಡ್ಡ ಸವಾಲಿರ್ತದೆ. ಅಲ್ಲಿ ಏನೇನಾಯಿತು, ಭರತ ಬರ್ತಾನೆ, ಭರತಕ್ಕೆ ಗೊತ್ತಾಗ್ತದೆ ಭರತ ಒಪ್ಪುವುದಿಲ್ಲ, ಅನ್ನ ಚಿತ್ರಕೂಟಕ್ಕೆ ಬಂದು ಅನ್ನ ಕರ್ಕೊಂಡು ಹೊಳೆ ಕರ್ಕೊಂಡು ಹೋಗ್ತಾನೆ, ಭರತ ಬಂದಾಗ ಭರತನಿಗೆ ರಾಜ್ಯಭಾರ ಹೇಗೆ ಮಾಡಬೇಕು ಅನ್ನುವಂಥ ಫಿಲಾಸಫಿಯನ್ನು ಹೇಳ್ತಾನೆ. ಎಲ್ಲ ಶಾಸ್ತ್ರಗಳು ಅಲ್ಲಿ ಎಲ್ಲ ಏನಿದೆ, ಆ ರಾಮ ಭರತನಿಗೆ ಹೇಳುವಂಥ ಸಮಾಧಿ ಏನಿದೆ, ಉಪದೇಶ ಏನಿದೆ, ಅಲ್ಲಿ ಜಗತ್ತಿನೆಲ್ಲ ವಿಶ್ವದ ಎಲ್ಲ ಜ್ಞಾನ ಅಲ್ಲಿದೆ, ತಂತ್ರಗಾರಿಕೆನೂ ಇದೆ, ಅದು ಅಧ್ಯಾತ್ಮನೂ ಇದೆ, ಶಾಸ್ತ್ರಗಳು ನೀವು ಅರ್ಥಶಾಸ್ತ್ರ, ಸಮಾಜ ಶಾಸ್ತ್ರ ಆಯಿತು, ಪರಿಸರ ಶಾಸ್ತ್ರ ಆಯಿತು, ರಾಜಕೀಯ ಎಲ್ಲ ಶಾಸ್ತ್ರಗಳ ಪರಿಚಯವನ್ನು ಅಲ್ಲಿ ವಾಲ್ಮೀಕಿಯವರು ಮಾಡಿಕೊಟ್ಟಾರೆ. ಆ ನಂತರ ಅಲ್ಲಿ ಚಿತ್ರಕೂಟದಲ್ಲಿ ಇಲ್ಲಿ ರಾಕ್ಷಸರು ಕೊಟ್ಟರೆ ಹೆಚ್ಚಾದದಕ್ಕೆ ಇನ್ನು ಮುಂದೆ 14 ಉಳಿದ ಅಂದರೆ ಬರೀ 21 ದಿವಸ ಅಷ್ಟಾಗಿರ್ತದೆ ವನವಾಸಿ ಬಂದವರು, ಉಳಿದ ದಿನಗಳ ವರ್ಷಗಳ ಅದನ್ನು ಕರೀಬೇಕಲ್ಲ 14 ವರ್ಷದ್ದು, ಅದಕ್ಕೆ ದಂಡಕಾರದಲ್ಲೇ ಹೋಗೋದಕ್ಕೆ ಹೊರಡ್ತಾರೆ. ಇದು ಇಲ್ಲಿ ತನಕ ಅವರು ಎದುರಿಸಿದಂಥ ಸವಾಲುಗಳು. ಇದು ಬಾಲಕಾಂಡದಲ್ಲಿ ಮತ್ತು ಅಯೋಧ್ಯಕಾಂಡದಲ್ಲಿ ಇದನ್ನು ನಾವು ಇಲ್ಲಿದವರೆಗೆ ವಿಚಾರಗಳನ್ನು ಹಂಚಿಕೊಂಡಿವೆ. ಇನ್ನು ಮುಂದೆ ಏನಿದೆಯಲ್ಲ, ಅದು ಅರಣ್ಯಕಾಂಡ ಬರ್ತಿದೆ. ಅರಣ್ಯಕಾಂಡದಲ್ಲಿ ಅರಣ್ಯದಲ್ಲಿ ದಟ್ಟಾರಣ್ಯದಲ್ಲಿ ರಾಮ ಲಕ್ಷ್ಮಣ ಸೀತೆ ಎದುರಿಸಿದಂತಹ ಸವಾಲುಗಳೇನು, ಏನೇನು ಕಷ್ಟಗಳನ್ನು ಎದುರಿಸಿದರು, ಯಾವ ಸಮಸ್ಯೆಗಳು ಅವರಿಗೆ ಅಡ್ಡಾಗುವ, ಅದನ್ನೆಲ್ಲ ನಾನು ಚಿಂತನೆ ಜೊತೆಗೆ ತಮಗೆ ಆ ವಿಚಾರಗಳನ್ನು ಮುಂದಿನ ಹಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ವಂದನೆಗಳು.